ಇವತ್ತು ಹಲವಾರು ರೀತಿಯ ಇಡೀ ದೇಶದ ಮಹಾನ್ ನಾಯಕರುಗಳನ್ನು ಕರೆದು ಏನು ಏರ್ಪೋರ್ಟ್ನಿಂದ ತಾಜ್ ಸ್ಟ್ಯಾಂಡ್ ಹೋಟ್ಲವರೆಗೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಪಾಪ ಇಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಆ ವಿಜೃಂಭಣೆ ಯಾರ ಮೇಲೆ ಮಾಡ್ತಾ ಇದ್ದಾರೆ? ರೈತರ ಸಮಾಧಿ ಮೇಲೆ ಮಾಡ್ತಾ ಇದ್ದಾರೆ. ರೈತರ ಸಮಾಧಿ ಮೇಲೆ ಈ ಸರ್ಕಾರದ ವಿಜೃಂಭಣೆ, ಮಹಾಗಠಬಂಧನ ಒಂದು ವಿಜೃಂಭಣೆ ಮಾಡ್ಕೊಂಡು ನೋಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಆ ರೈತ ಕುಟುಂಬಗಳಿಗೆ ನಾವಿದ್ದೇವೆ. ಯಾವುದೇ ರೀತಿಯ ನಿಮ್ಮ ಸಾಲದ ಹೊರೆ ಇದ್ದರೂ ನಿಮ್ಮನ್ನು ಪಾರು ಮಾಡ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರ್ತೀವಿ ಅಂತಕ್ಕಂಥ ಒಂದೇ ಒಂದು ರೈತನಿಗೆ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಎರಡು ತಿಂಗಳಲ್ಲಾಗಲಿಲ್ಲ. ಬರೀ ಅದು ಯಾವುದೋ ಗ್ಯಾರಂಟಿ ಕತೆ ಹೇಳ್ಕೊಂಡೇ ಹೊರಟಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯದ ಜನತೆ ಮೇಲೆ ಸಾಲದ ಹೊರೆ, ಮತ್ತೊಂದು ಕಡೆ ರಾಜ್ಯದ ಜನತೆ ಮೇಲೆ ತೆರಿಗೆಯನ್ನು ವಿಧಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ. ಅದೇ ಇವರು ಈ ಒಂದೂವರೆ ತಿಂಗಳ ಒಂದು ಸಾಧನೆ ಇದೆಯಲ್ಲ, ವರ್ಗಾವಣೆ ದಂಧೆ, ಬಹುಶಃ ದೇಶದ ಇತಿಹಾಸದಲ್ಲಿ, ನಾನು ರಾಜ್ಯ ಹೇಳಲ್ಲ, ದೇಶದ ಇತಿಹಾಸದಲ್ಲಿ ಈ ವರ್ಗಾವಣೆ ದಂಧೆನಲ್ಲಿ ಕೋಟ್ಯಾಂತರ ರೂಪಾಯಿನ ಎರಡು ತಿಂಗಳಲ್ಲೇ ಲೂಟಿ ಮಾಡಿರ್ತಕ್ಕಂಥದ್ದು ಯಾವ ಈ ಅಧಿಕಾರಿಗಳ ವರ್ಗಾವಣೆ ಅಂತೇಳಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಆಗಿರ್ತಕ್ಕಂಥದ್ದೇನಿದೆ. ಆ ದುಡ್ಡು ವಸೂಲಿ ಮಾಡಬೇಕಾದ್ರೆ ಜನಸಾಮಾನ್ಯರ ಮೇಲೆ ಈಗ ಆ ಅಧಿಕಾರಿಗಳು ವರ್ಗಾವಣೆಯಲ್ಲಿ ಹಣ ಕೊಟ್ಟು ಬಂದು ಜನಸಾಮಾನ್ಯರ ಜೋಬಿಗೆ ಕೈ ಹಾಕಬೇಕಲ್ವಾ? ಇದು ಈ ಸರ್ಕಾರ ಮಾಡ್ತಾ ಇದೆ.